ನೀವು ಕೆಸರುಗುಂಡಿ ಹಾರುವಾಗ ಮರ ಹತ್ತುವಾಗ ಇಲ್ಲ ಬ್ಯಾಸ್ಕೆಟ್ಬಾಲ್ ಆಡುವಾಗ ಸದ್ಯಕ್ಕೆ ಯಾವ ರೋಬೋಟ್ ಕೈಲೂ ಆಗದೇ ಇರೋದನ್ನ ಮಾಡ್ತೀರಾ ಸಾವಿರಾರು ವಿಜ್ಞಾನಿಗಳು ಕಂಪನಿಗಳು ಮತ್ತೆ ಸರ್ಕಾರಗಳಿಂದ ಆಗದೇ ಇರೋದನ್ನ ನೀವು ಮಾಡ್ತೀರಾ ನನಗೆ ಮತ್ತೆ ನಿಮಗೆ ಆಚೀಚೆ ಓಡಾಡೋದು ತುಂಬಾ ಸುಲಭ ಆದರೆ ಒಂದು ರೋಬೋಟ್ಗೆ ತಾನಾಗೆ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾವು ಕೈಕಾಲು ಆಡಿಸೋ ಹಾಗೆ ರೋಬೋಟ್ಗಳು ಮಾಡುವಂತಿದ್ರೆ ಬೆಂಕಿ ಆರಿಸುವಂತಹ ತೊಡಕಿನ ಕೆಲಸಗಳಲ್ಲಿ ಹೊರಬಾನ ಹಾರಾಟದಲ್ಲಿ ಇಲ್ಲ ಫುಕುಶಿಮಾ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಆದ ಸೋರಿಕೆಯನ್ನ ಚೊಕ್ಕಟ ಮಾಡುವಂತಹ ಕೆಲಸದಲ್ಲಿ ಮನುಷ್ಯರ ಬದಲು ರೋಬೋಟ್ಗಳನ್ನೇ ಬಳಸಬಹುದು ಈ ಡ್ರಿಲ್ ಮಷಿನ್ ನಂಗೆ ಬೇಕು ಅನ್ಸಿದ್ರೆ ಇದನ್ನ ಎತ್ಕೋತೀನಿ ಯೋಚನೆ ಮಾಡಕ್ಕೆ ಹೋಗಲ್ಲ ಯಾಕ್ ಗೊತ್ತಾ ಯಾಕಂದ್ರೆ ಇದನ್ನ ಎತ್ಕೊಳ್ಳೋಕೆ ಮುಂಚೆ ಹಾಕಬೇಕಾದ ಲೆಕ್ಕಗಳಿಗಾಗಿ ನನ್ನ ಒಳ ಅರಿವು ಅಂದ್ರೆ ಸಬ್ ಕಾನ್ಷಿಯಸ್ ಕೋಟಿಗಟ್ಟಲೆ ಮಿದುಳಿನ ಕೋಶಗಳನ್ನ ಬಳಸುತ್ತೆ ನಾನು ಡ್ರಿಲ್ ಮಷಿನ್ ಎತ್ಕೋಬೇಕನ್ಕೊಂಡಾಗ ಕಣ್ಣಿನಿಂದ ನೋಡಿದ್ದನ್ನ ನನ್ನ ಒಳ ಅರಿವು ಅರ್ಗಿಸ್ಕೊಳ್ಳೋದಕ್ಕೆ ನನ್ನ ಮೆದುಳಿನ 30-50% ಶಕ್ತಿ ಬೇಕು ಈಗ ನನ್ನ ಮೆದುಳಿನ ಮುಂಭಾಗದಲ್ಲಿ ಬೇಗನೆ ಒಂದು ಯೋಜನೆ ಅಣಿಯಾಗುತ್ತೆ ಅದೇನು ಅಂದ್ರೆ ಡ್ರಿಲ್ ಕಡೆ ಕೈ ಚಾಚಿ ಅದನ್ನ ಮುಟ್ಟಿ ಕೈಯಲ್ಲಿ ಹಿಡಿದು ಆಮೇಲೆ ನನ್ನ ಮೈ ಹತ್ರ ತರೋದು ಈ ಸೂಚನೆಗಳನ್ನ ನನ್ನ ಮಿದುಳು ಇನ್ನು ನಿರ್ದಿಷ್ಟ ಸೂಚನೆಗಳಾಗಿ ಬದಲಾಯಿಸುತ್ತೆ ಮೊದಲಿಗೆ ಮುಂಚಿತ ಚಲನೆಯ ಹೊದಿಕೆ ಭಾಗದಲ್ಲಿ ಮಾಡಬೇಕಾದ ಕೆಲಸದ ಯೋಜನೆ ತಯಾರಾದ್ರೆ ಚಲನೆಯ ಹೊದಿಕೆ ಭಾಗದಲ್ಲಿ ಕಂಡಗಳಿಗೆ ಕೊಡುವ ಸೂಚನೆಗಳು ಅಣಿಯಾಗುತ್ತವೆ ಕೊನೆಯಲ್ಲಿ ನನ್ನ ಅಡಿ ಮಿದುಳು ಈ ಸೂಚನೆಗಳನ್ನ ಹುರುಪಿನ ಸೂಚನೆ ಕಟ್ಟುಗಳನ್ನಾಗಿ ಮಾಡಿ ಮಿದುಳು ದಂಟಿನ ಮೂಲಕ ನನ್ನ ಎಲ್ಲ ನರಕಟ್ಟುಗಳಿಗೆ ಹೋಗಿ ತಲುಪುವಂತೆ ಮಾಡುತ್ತೆ ನಾನು ಡ್ರಿಲ್ ಕಡೆ ಕೈ ಚಾಚಿದ ಕೂಡಲೇ ಮಿದುಳು ತಾನು ಹಾಕಿದ ಯೋಜನೆ ಜೊತೆ ಎದುರಿಗಿರುವ ಪರಿಸ್ಥಿತಿಯನ್ನ ತಾಳೆ ಮಾಡಿ ನನ್ನ ಅರಿವಿಗೆ ಬಾರದಿದ್ರು ಆ ಗಳಿಗೆಗೆ ನನಗೆ ಏನನ್ಸುತ್ತೋ ಅದಕ್ಕೆ ಹೊಂದ್ಕೊಳ್ಳುತ್ತೆ ರೋಬೋಟ್ಗಳ ಕೈಯಲ್ಲಿ ಈ ಕೆಲಸಗಳನ್ನ ಮಾಡಿಸೋದು ಯಾಕೆ ಕಷ್ಟ ಅನ್ನೋದು ಈಗ ನಿಮಗೆ ಗೊತ್ತಾಗಿರಬಹುದು ಒಂದು ಮೋಟರ್ನ ಅಂಕಿಯಲ್ಲಿಟ್ಟಷ್ಟು ಸುಲಭ ಅಲ್ಲ ಅದು ಎಲ್ಲಾ ಮೋಟರ್ಗಳು ಹೊಂದಾಣಿಕೆಯಲ್ಲಿ ಕೆಲಸ ಮಾಡೋ ಹಾಗೆ ತಪ್ಪಿಲ್ಲದಂತೆ ಯೋಜನೆ ಹಾಕಬೇಕು ರೋಬೋಟ್ಗಳಿಗೆ ಗಾಲಿ ಇಲ್ಲ ಗಾಲಿ ಗುರುತುಗಳಿದ್ರೆ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಹೋಗೋ ತಲೆನೋವಿಲ್ಲ ಯಾಕೆಂದ್ರೆ ಅಡಿ ಗಟ್ಟಿಯಾಗಿರುತ್ತೆ ಆದ್ರೆ ಈ ರೋಬೋಟ್ಗಳ ದಾರಿಲಿ ಮೆಟ್ಲು ಇಲ್ಲ ಏಣಿ ಬಂದ್ರೆ ಅವು ಮುಂದಕ್ಕೆ ಹೋಗೋಕಾಗದೆ ನಿಂತು ಬಿಡುತ್ತವೆ ಅದಕ್ಕೆ ನಾವು ಎರಡು ಕಾಲಿನ ರೋಬೋಟ್ಗಳನ್ನ ಮಾಡೋ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀವಿ ಇಂಥ ರೋಬೋಟ್ಗಳನ್ನ ಅಂಕಿಯಲ್ಲಿಡೋದು ಕಷ್ಟ ಆದ್ರೂ ಮನುಷ್ಯರಿಗೆ ಹೊಂದುವ ಪರಿಸರದಲ್ಲಿ ಅವುಗಳ ಕೈಯಿಂದ ಕೆಲಸ ಮಾಡಿಸೋಕೆ ಅವುಗಳನ್ನ ಹೆಚ್ಚು ಒಗ್ಗಿಸಬಹುದು ಇಲ್ಲಿ ಎರಡು ಕಾಲಿನ ಅಟ್ಲಾಸ್ ರೋಬೋಟ್ ಇದೆ ಇದನ್ನ ಮಾಡಿದ್ದು ಬಾಸ್ಟನ್ ಡೈನಾಮಿಕ್ಸ್ ಡಾರ್ಪಾ ರೋಬೋಟಿಕ್ಸ್ ಚಾಲೆಂಜ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ MIT ತಂಡ ಈ ರೋಬೋಟ್ ಅನ್ನೇ ಬಳಸ್ತಾ ಇರೋದು ಇದರ ಹೆಸರು ಹೀಲಿಯೋಸ್ ಹೀಲಿಯೋಸ್ ನ ಮಿದುಳು ಮಾಡೋಕೆ MIT ಹಗಲು ರಾತ್ರಿ ದುಡಿತಾ ಇದೆ ಇಲ್ಲಿ ಮಿದುಳು ಅಂದ್ರೆ ಹೀಲಿಯೋಸ್ ತೆಗೆದುಕೊಳ್ಳಬಹುದಾದ ಆಲ್ಗರಿದಮ್ ಅಂದ್ರೆ ಸೂಚನೆಗಳ ಕಟ್ಟು ಇದರಿಂದ ಹೀಲಿಯೋಸ್ ತನ್ನ 36 ಕೀಲುಗಳು ಮತ್ತು ಮೋಟರ್ಗಳನ್ನ ತನ್ನ ಸೆನ್ಸಾರ್ ಡಾಟಾದ ಮೂಲಕ ಹತೋಟಿಯಲ್ಲಿಡುತ್ತೆ ಈ ಮಿದುಳು ಅಂದ್ರೆ ಸೂಚನೆಗಳ ಕಟ್ಟಿಲ್ಲದೆ ಹೋದ್ರೆ ಹೀಲಿಯೋಸ್ ದುಬಾರಿಯಾದ 150 kg ತೂಕದ ಲೋಹದ ಗುಡ್ಡೆಯಷ್ಟೇ ಉಬ್ಬು ತಗ್ಗಿನ ನೆಲದ ಮೇಲೆ ಹೀಲಿಯೋಸ್ ಸುಲಭವಾಗಿ ನಡೆಯುವ ಹಾಗೆ ಮಾಡೋಕೆ MIT ತಂಡ ಸೂಚನೆಗಳ ಕಟ್ಟನ್ನ ತಯಾರಿಸೋದಕ್ಕೆ ತುಂಬಾ ದುಡಿತಾ ಇದೆ ಸದ್ಯಕ್ಕೆ ಒಂದು ವೈರ್ಲೆಸ್ ಕಂಪ್ಯೂಟರ್ ಮೂಲಕ ಸೂಚನೆಗಳನ್ನ ಹೀಲಿಯೋಸ್ ಕಳಿಸೋದಕ್ಕೆ ಒಬ್ಬ ಮಾನವ ಆಪರೇಟರ್ ಬೇಕಾಗುತ್ತೆ ಹೀಲಿಯೋಸ್ ನ ಸೆನ್ಸಾರ್ ಕಳಿಸೋ ಮಾಹಿತಿಯನ್ನ ನೋಡಿದ ಆತ ರೋಬೋಟ್ ಮುಂದೇನ್ ಮಾಡಬೇಕು ಅಂತ ತೀರ್ಮಾನ ತಗೋತಾನೆ ನನ್ನ ಮೆದುಳಿನ ಮುಂದಿನ ಹಾಲೆ ಮೆದುಳಿನ ಹಿಂಭಾಗದಿಂದ ಚಿತ್ರಗಳ ನೀಡಿಕೆ ಅಂದ್ರೆ ವಿಷುವಲ್ ಇನ್ಪುಟ್ ಪಡ್ಕೊಂಡು ನನ್ನ ಕೈಕಾಲುಗಳಿಗೆ ಸೂಚನೆ ಕೊಟ್ಟ ಹಾಗೇನೆ ಇದು ಕೂಡ ಹೀಲಿಯೋಸ್ ಏನ್ ಮಾಡಬೇಕು ಅಂತ ಅದರ ಆಪರೇಟರ್ ತೀರ್ಮಾನ ಮಾಡ್ತಾನೆ ಆದ್ರೆ ಒಂದ್ಸಲ ಹೀಲಿಯೋಸ್ ಗೆ ಸೂಚನೆ ಕಳಿಸಿದಾದ್ಮೇಲೆ ಅದನ್ನ ಮಾಡಿ ಮುಗಿಸೋದು ಹೀಲಿಯೋಸ್ ಗೆ ಬಿಟ್ಟಿದ್ದು ಹೀಲಿಯೋಸ್ ನ ಮೆದುಳು ಒಂಥರ ಹೈಬ್ರಿಡ್ ಮೆದುಳು ಸ್ವಲ್ಪ ಮನುಷ್ಯನದು ಇನ್ ಸ್ವಲ್ಪ ಕಂಪ್ಯೂಟರ್ದು ಆದ್ರೆ ಒಬ್ಬ ಮಾನವ ಆಪರೇಟರ್ ಯಾಕೆ ಬೇಕಾಗುತ್ತೆ ನೋಡಿ ಯಾಕಂದ್ರೆ ಓಡಾಟದ ಮೇಲೆ ಹಿಡಿತಾ ಇಡೋದು ಎಷ್ಟು ಕಷ್ಟನೋ ಅದಕ್ಕೆ ಯೋಜನೆ ಹಾಕೋದು ಇನ್ನೂ ಕಷ್ಟ ನೀವು ಅನ್ಕೊಂಡ ಹಾಗೆ ರೋಬೋಟ್ಗಳನ್ನ ನಡೆಸಬೇಕು ಅಂದ್ರೆ ನಿಮ್ಮ ಪರಿಸರವನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿರಬೇಕು ಮನುಷ್ಯರಿಗೆ ಈ ಡ್ರಿಲ್ ಮಷಿನ್ ಅನ್ನ ಹೇಗೆ ಎತ್ತಕೋಬೇಕು ಅಂತ ಗೊತ್ತು ಅದ್ ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಈಗಾಗಲೇ ತುಂಬಾ ಗೊತ್ತಿದೆ ಇದು ಗಟ್ಟಿ ಇದೆ ಅಂತ ಗೊತ್ತು ಇದ್ರ ತೂಕ ಎಷ್ಟಿದೆ ಅಂತ ಗೊತ್ತು ಇದು ಮೇಜಿನ ಮೇಲೆ ನಿಂತಿದೆ ಅಂತ ಗೊತ್ತು ಮತ್ತೆ ಹಿಡಿಕೆಯಿಂದ ಮೇಲೆತ್ತಬೇಕಂತಾನೂ ಗೊತ್ತು ಆದ್ರೆ ಈ ಎಲ್ಲಾ ಮಾಹಿತಿ ಜೊತೆಗೆ ಇನ್ನಷ್ಟು ವಿಷಯಗಳನ್ನ ಹೀಲಿಯೋಸ್ ಮೆದುಳಿಗೆ ಪ್ರತಿಯೊಂದು ವಸ್ತುಗಳ ಬಗ್ಗೆ ತುಂಬೋದು ಬಹಳ ತೊಡಕಿನ ಕೆಲಸ ಆಗ್ಬಿಡುತ್ತೆ ಆದ್ರೂ ಈ ಮಾಹಿತಿನ ತನ್ನ ಪರಿಸರದಿಂದ ತಾನೇ ಕಲಿಯುವಂತ ರೋಬೋಟ್ಗಳನ್ನ ಮಾಡೋ ಕೆಲಸದಲ್ಲಿ ಕೆಲವು ಲ್ಯಾಬ್ಗಳು ತೊಡಗಿಸ್ಕೊಂಡಿವೆ ಎಳೆ ಕೂಸುಗಳು ಕಲಿತಾವಲ್ಲ ಹಾಗೇನೆ ಹೀಲಿಯೋಸ್ ಒಂದ್ ಕೆಲಸನ ಪೂರ್ತಿ ತಾನೇ ಮಾಡಿ ಮುಗಿಸ್ಬೇಕು ಅಂದ್ರೆ ಹೀಲಿಯೋಸ್ ನ ಹುಟ್ಟಾಕೋರು ಇನ್ನೊಂದು ಪ್ರಶ್ನೆಗೆ ಉತ್ತರ ಹುಡುಕ್ಬೇಕು ಬದಲಾಗ್ತಾನೆ ಇರೋ ಪರಿಸರಕ್ಕೆ ಹೇಗೆ ಹೊಂದ್ಕೊಳ್ಳೋದು ಮಷಿನ ನಾನು ಎತ್ಕೊಳಕ್ ಹೋದಾಗ ನನಗಿಂತ ಮುಂಚೆ ಬೇರೆ ಯಾರಾದ್ರೂ ಎತ್ಕೊಂಡು ಹೋದ್ರೆ ಅವರ ಬೆನ್ನಟ್ಟಿ ನಾನು ಇದನ್ನ ಕಿತ್ಕೊಂಡು ಬರಬಹುದು ಆದ್ರೆ ಈ ಡ್ರಿಲ್ ಮಷಿನ್ ನಾನು ಹೀಲಿಯೋಸ್ ಕೈಯಿಂದ ಕಿತ್ಕೊಂಡ್ರೆ ಮಾನವ ಆಪರೇಟರ್ ಇಲ್ಲದೆ ಏನ್ ಮಾಡ್ಬೇಕು ಅಂತ ಹೀಲಿಯೋಸ್ ಗೊತ್ತಾಗಲ್ಲ ನಮ್ಮ ಕಣ್ಗಳು ನೋಡೋದನ್ನೆಲ್ಲ ಬರೀ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಮಿದುಳಿನ 30-50% ಶಕ್ತಿ ಬೇಕು ಹಾಗಿದ್ರೆ ನೀವೇ ಊಹೆ ಮಾಡಿ ತನ್ನ ಸುತ್ತಲಿನ ಪರಿಸರಕ್ಕೆ ತಕ್ಕಂತೆ ಹೊಂದ್ಕೊಳ್ತಾ ಹೋಗೋ ರೋಬೋಟ್ನ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಅಲ್ವಾ ಇಂಥ ರೋಬೋಟ್ಗಳು ಬರೋದಿನ ದೂರ ಇಲ್ಲ ಅಲ್ಲಿವರೆಗೂ ಮನುಷ್ಯರ ಹಿಡಿತದಲ್ಲಿ ಕೆಲಸ ಮಾಡೋ ಹೀಲಿಯೋಸ್ ಅಂತ ರೋಬೋಟ್ಗಳಿಂದ ನೆರವಂತೂ ಇದೆ ಮುಂದೊಂದಿನ ಬೆಂಕಿ ಆರಿಸೋರು ಉರಿತಾರೋ ಕಟ್ಟಡಗಳಿಂದ ರೋಬೋಟ್ನ ಬಳಸಿ ಜನರನ್ನ ಕಾಪಾಡಬಹುದು
ಆಸ್ಟ್ರೋನಟ್ಗಳು ಇಂಥ ರೋಬೋಟ್ಗಳನ್ನ ತಮ್ಮ ಹಿಡಿತದಲ್ಲಿಟ್ಟು ಭೂಮಿ ಮೇಲ್ಕೂತೆ ಹೊರಬಾನ ನಡಿಗೆಯನ್ನು ಮಾಡಬಹುದು. ರೋಬೋಟ್ಗಳ ರೋಚಕ ಜಗತ್ತಿನ ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿಯೋದಕ್ಕೆ ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.